हेलो स्टूडेंट्स, हम लास्ट क्लास में पार्ट 8 संतोष इस पार्ट के बारे में पढ़ रहे थे और थोड़ा समझ चुके हैं। क्या है इस पार्ट में? एक राजा और एक सुंदर सा बगीचा बनवाया था। वो राजा अत्यधिक उदार और विद्वान था। उन्होंने संसार में अत्यमूल्य वस्तुओं को उस बगीचे में रखवाया था और एक घोषण भी किया था। क्या घोषण? इस बगीचे में सबसे मूल्यवान वस्तु उठाकर बाहर लेकर आएगा तो उसे वर्ष का राजपुरुष घोषित किया जाएगा। इस तरह एक वाक्य घोषित किया। उस घोषित धीरे 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 दूर तक पहुंच गई। इस खबर दूर तक पहुंच गई। दूर दूर से लोग आए और बगीचे में अपना अपना भाग्य आजमाने के लिए तैयार हो चुके। प्रत्येक व्यक्ति अपनी सोच से सबसे कीमत वस्तुओं को लेकर बगीचे से बाहर आता, परंतु राजा उस वस्तु को संसार की सबसे मूल्यवान वस्तु न बताकर उसे हताशा कर देता था। इस तरह सभी लोग बेकार हो चुके। राजा को किसी की लाई वस्तु पसंद न आई। कोई व्यक्ति भी उस वर्ष का राजपुरुष बनने में सफल न हुए। अब और एक दिन सुबह सुबह एक राजा बगीचे के दरवाजे पर खड़ा था। तब एक महात्मा यानी एक संत बगीचे के अंदर गए। वे बगीचे में इधर उधर घूमते वह रखे विविध प्रकार की वस्तुओं को देखते और उन्हें स्पर्श करते थे, परंतु किसी वस्तु को उन्होंने नहीं उठाया। तुरंत आगे बढ़ते जाते रहते थे। कौन? एक संत। तब महात्मा को देखकर सभी लोग हैरान हो चुके। आगे क्या होता है आइए देखेंगे। क्यों ये संत कोई वस्तु ना उठाया उसके बारे में हम आज की क्लास में समझ लेंगे। नोड़ी मकले नो पाठ पाठा इंटू अंदर ಸಂತೋಷ್ ಪಾಠದ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಅಲ್ವಾ? ಏನಿದೆ ಈ ಪಾಠದಲ್ಲಿ? ಒಬ್ಬ ರಾಜ ತುಂಬಾ ಜ್ಞಾನಿ ಮತ್ತು ದಯಾವಂತನಾಗಿರ್ತಾನೆ. ಅವನು ಒಂದು ಸುಂದರವಾದ ಗಾರ್ಡನನ್ನು ಮಾಡಿಸ್ತಾನೆ. ಅಲ್ಲಿ ಪ್ರಪಂಚದಲ್ಲಿ ಯಾವುದು ಅತ್ಯಮೂಲ್ಯ ವಸ್ತುಗಳು ಅವುಗಳನ್ನೆಲ್ಲನೂ ಅಲ್ಲಿ ಇರಿಸಿರ್ತಾರೆ. ಅಲ್ಲಿ ಇಟ್ಬಿಟ್ಟು ಒಂದು ಘೋಷಣೆಯನ್ನು ಹೊರಡಿಸ್ತಾನೆ. ಏನಂತ? ಈ ಗಾರ್ಡನ್ನಿಂದ ಯಾರು ಮೌಲ್ಯವಾದ ವಸ್ತುವನ್ನು ತಗೊಂಡು ಬರ್ತಾರೆ ಅವರಿಗೆ ಅವರನ್ನು ಈ ವರ್ಷದ ರಾಜಪುರುಷರನ್ನಾಗಿ ಘೋಷಣೆ ಮಾಡ್ತೀವಿ, ಮತ್ತು ಅವರಿಗೆ ಬಹು ಮೌಲ್ಯವಾದ ವಸ್ತುವನ್ನು ಪ್ರೈಸ್ ಆಗಿ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾನೆ. ಆಗ ಪ್ರತಿಯೊಬ್ಬ ವ್ಯಕ್ತಿಗಳು ಬರ್ತಾರೆ. ದೂರ ದೂರಿಂದ ಅವ್ರಿಗೆ ಬೇಕಾಗಿರೋ ವಸ್ತುಗಳನ್ನು ತಗೊಳ್ತಾರೆ, ಮತ್ತು ಆ ವಸ್ತುಗಳನ್ನು ರಾಜನಿಗೆ ತೋರಿಸಿದಾಗ ಆವಾಗ ರಾಜ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ನೋಡಿ, ಇವ್ಯಾವ ವಸ್ತುನೂ ಸಂಸಾರ ಅಂದರೆ ಪ್ರಪಂಚದಲ್ಲಿ ಸಂತೋಷವನ್ನು ಕೊಡೋದಿಲ್ಲ ಅಂತ ಆ ವ್ಯಕ್ತಿಗಳಿಗೆ ಹೇಳಿ ನಿರಾಸೆಯನ್ನು ಮಾಡ್ತಾನೆ. ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಗಳೂ ಹೀರೆ ಮೋತಿ ಅಂದರೆ ವಜ್ರ ವೈಡೂರ್ಯ ಮತ್ತು ಸೋನಾ ಚಾಂದಿ ಅಂದರೆ ಗೋಲ್ಡ್ ಮತ್ತು ಸಿಲ್ವರ್ ಈ ರೀತಿ ಎಲ್ಲ ವಸ್ತುಗಳು ತೊಗೊಂಡು ಬರ್ತಾರೆ. ಆದರೆ ಪ್ರತಿಯೊಂದು ಸಹ ಯೂಸ್ಲೆಸ್ ಆಗುತ್ತೆ. ಸೊ ರಾಜನಿಗೆ ತುಂಬಾ ನಿರಾಸೆ ಆಗುತ್ತೆ. ಯಾಕೆ ಅಂದರೆ ಅವನು ಈ ವರ್ಷದ ರಾಜಪುರುಷನನ್ನಾಗಿ ಯಾರೂ ಆಗೋದಕ್ಕೆ ಲಾಯಕ್ ಇರಲಿಲ್ಲ. ಹಾಗಾಗಿ ಹಾಗೆಯೇ ಒಂದು ದಿನ ಆ ತೋಟದೊಳಗಡೆ ಅಂದರೆ ಆ ಉದ್ಯಾನದ ಒಳಗಡೆ ಗಾರ್ಡನ್ ಒಳಗಡೆ ಒಬ್ಬ ಸಂತ ಅಂದರೆ ಸಾಧುಗಳು ಹೋಗ್ತಾರೆ. ಅವರು ಸಹ ಅಲ್ಲೆಲ್ಲ ಓಡಾಡ್ತಾರೆ. ಯಾವುದೇ ವಸ್ತುಗಳನ್ನು ಸಹ ಅವರು ತಗೊಳ್ಳೋದಿಲ್ಲ, ಸುಮ್ಮನೆ ಮುಟ್ಟಿ ನೋಡ್ತಾ ಇರ್ತಾರೆ ಅಷ್ಟೇ. ಯಾಕೆ ಈ ಥರ ಇವರು ಆಡೋದನ್ನು ನೋಡಿ ಪ್ರತಿಯೊಬ್ಬರು ಆಶ್ಚರ್ಯಪಡ್ತಾರೆ. ಯಾಕೆ ಇವರೇನನ್ನು ಮುಟ್ಟೋದಿಲ್ಲ, ಏನು ತಗೊಳ್ಳೋದಿಲ್ಲ, ಸಾರಿ ಮುಟ್ತಾರೆ ಆದರೆ ತಗೊಳ್ಳೋದಿಲ್ಲ ಯಾಕೆ ಅನ್ನೋ ವಿಚಾರನ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ.
देखिए बच्चा, ओ महात्मा क्यों कोई वस्तु ना उठाया, इसके बारे में हम अब समझेंगे। जब महात्मा बगीचे से बाहर आया तो राजा ने पूछा, महात्मा जी बगीचे में संसार की सबसे बहुमूल्य वस्तुओं रखी हुई थी, फिर भी आप काले हाथ बाहर चले आए, क्यों? आपको वहाँ रखी कोई भी वस्तु संसार की सबसे बहुमूल्य वस्तु दिखाई नहीं दी, या फिर आप इस राज्य का राजपुरुष बनने की इच्छक नहीं है, मात्र बगीचे के सौंदर्य को देखने के लिए आया है? देखिए ನೋಡಿಯಾ, ಆವಾಗ ಅವ್ರ ಮಹಾತ್ಮ ಗಾರ್ಡನ್ ಎಲ್ಲ ಸುತ್ತಕೊಂಡು ಹೊರಗಡೆ ಬರ್ತಾರೆ. ಆಗ ರಾಜ ಕೇಳ್ತಾನೆ, ಜಬ್ ಮಹಾತ್ಮ ಬಗೀಚೆಸೆ ಬಾರ್ ಆಯೇತ್, ರಾಜನೇ ಪೂಜ. ಅವರು ಹೊರಗಡೆ ಬಂದಿದ ತಕ್ಷಣ ರಾಜ ಕೇಳ್ತಾನೆ, ಯಾರನ್ನ? ಆ ಸಾಧುಗಳನ್ನ. ಮಹಾತ್ಮಾಜಿ ಬಗೀಚೆ ಮೇ ಸಂಸಾರ್ ಕಿ ಸಬ್ಸೆ ಬಹುಮೌಲ್ಯ ವಸ್ತುಯೇ ರಕಿ ಹುಯಿ ತಿ ಫಿರ್ ಬಿ ಆಪ್ ಕಾಲಿ ಹಾತ್ ಬಹರ್ ಚಲೆ ಆಯೆ, क्यों? आपको वहां रखी कोई भी वस्तु संसार की सबसे बहुमूल्य वस्तु दिखाई नहीं दी, महात्मा जी अंदरे महात्मा साधुगळे, निम्गे गार्डन अल्ली इट्टिरुवंत इष्टोंदु संसार अंदरे इडी वर्ल्ड अल्ली श्रेष्ठवाद वस्तुगळन्न इट्टिदीवि, आदरे फिर भी आपको आप काले हाथ बाहर चले आए, ನೀವು ಆದರೂ ಖಾಲಿ ಕೈಯಲ್ಲಿ ಹೊರಗಡೆ ಬಂದಿದ್ದೀರಲ್ವಾ? ಯಾಕೆ? ಅಲ್ಲಿ ಇಟ್ಟಿರೋ ವಸ್ತುಗಳು ಸಂಸಾರಕ್ಕೆ ಸಬ್ಸೆ ಬಹುಮೂಲ್ಯ ವಸ್ತು ದಿಕಾಹಿ ನಹಿದಿ, ಅಂದರೆ ಪ್ರಪಂಚದಲ್ಲಿರುವಂತಹ ಎಲ್ಲ ವಸ್ತುಗಳಿಗಿಂತ ಈ ವಸ್ತುಗಳು ನಿಮಗೆ ಬಹುಮುಖ್ಯವಾದದ್ದು, ಅಂದರೆ ತುಂಬ ಮೌಲ್ಯವಾದದ್ದು ಅಂತ ಅನ್ನಿಸ್ಲಿಲ್ವಾ ಅಂತ ಕೇಳ್ತಿದ್ದಾರೆ. ಯಾ ಫಿರ್ ಆಪ್ ಇಸ್ ರಾಜ್ಯ ಕಾ ರಾಜಪುರುಷ್ ಬನ್ನೆಗೆ ಇಚ್ಛಿಕ್ ನಹಿ ಹೇ, ಆದರೆ ನೀವು ಈ ರಾಜ್ಯದ ರಾಜಪುರುಷ ಆಗಬೇಕು ಅನ್ನೋಂತಹ ಆಸೆ ಇಟ್ಕೊಂಡಿಲ್ವಾ ಅಂತ ಕೇಳ್ತಿದ್ದಾರೆ. ಇಚ್ಛಿಕ್ ಅಂದರೆ ಆಕಾಂಕ್ಷಿ, ಇಚ್ಛೆ ಪಡೋವಂಥದ್ದು, ಆಸೆ ಪಡುವಂಥದ್ದು ಇಚ್ಛಿಕ್ ಅಂದರೆ. ಮಾತ್ರ ಬಗೀಚೆಗೆ ಸೌಂದರ್ಯಕ್ಕೂ ದೇಖನೇ ಕೇಳಿಯೇ ಆಯಾ ಹೇ, ಆದರೆ ನೀವು ಬರೀ ಸೌಂದರ್ಯವನ್ನು ನೋಡೋದಕ್ಕೆ, ಅಂದರೆ ಗಾರ್ಡನ್ನ ಸೌಂದರ್ಯವನ್ನು ನೋಡೋಕ್ಕೆ ಮಾತ್ರ ಬಂದಿದ್ದೀರಾ ಅಂತ ಕೇಳ್ತಿದ್ದಾರೆ. ರಾಜ ಕಿ ಬಾತ್ ಸುನ್ಕರ್ ಮಹಾತ್ಮ ಬೋಲೆ, ಮಹಾರಾಜ್ ಆಪ್ನೆ ಬಗೀಚೆ ಮೇ ಜೋ ವಸ್ತುಯೇ ರಖವಾಯಿ ಹೇ ವೇ ಬಹುಮೌಲ್ಯ ತೋ ಹೇ, ಪರಂತು ಸಂಸಾರ ಕಿ ಸಬ್ಸೆ ಬಹುಮೌಲ್ಯ ವಸ್ತುಯೇ ನಹಿ ಹೇ, ಮೇ ಜೋ ವಸ್ತು ಲೇಕರ್ ಬಗೀಚೆ ಸೆ ಬಹರ್ ಆಯಾ ಹೂ ವಹಿ ಸಂಸಾರ ಕಿ ಸಬ್ಸೆ ಬಹುಮೌಲ್ಯ ವಸ್ತು ಹೇ. देखिए महात्मा जी ने क्या कह रहा है. राज की बात सुनकर महात्मा बोला, राजा ಕೇಳ್ತಾರೆ ಅಲ್ವಾ ಯಾಕೆ ನಿಮಗೆ ಯಾವುದು ಈ ವಸ್ತುಗಳು ಶ್ರೇಷ್ಠವಾದದ್ದು ಅನ್ನಿಸ್ಲಿಲ್ವಾ, ಯಾಕೆ ನೀವೇನು ಎತ್ಕೊಂಡು ಬಂದಿಲ್ಲ ಅಂತ ಎಲ್ಲ ಕೇಳಿರ್ತಾನೆ. ಆಗ ಮಹಾತ್ಮ ಏನು ಹೇಳ್ತಾರೆ, ಮಹಾರಾಜ್ ಅಪ್ನೆ ಬಗೀಚೆ ಮೇ ಜೋ ವಸ್ತುವೇ ರಖವಾಯಿ ಹೇ ವೇ ಬಹುಮೌಲ್ಯ ತೋ ಹೇ, ಪರಂತು ಸಂಸಾರಕ್ಕೆ ಸಬ್ಸೆ ಬಹುಮೌಲ್ಯ ವಸ್ತುವೇ ನಹಿ ಹೇ. ಮಹಾರಾಜರೇ, ನೀವು ಗಾರ್ಡನ್ನಲ್ಲಿ ತುಂಬ ಕಾಸ್ಟ್ಲಿ ವಸ್ತುಗಳನ್ನೇ ಇಟ್ಟಿದ್ದೀರಾ, ಆದರೆ ಬಹುಮೌಲ್ಯತೋ ಹೇ, ತುಂಬ ಕಾಸ್ಟ್ಲಿ ಬಹುಮೌಲ್ಯ ಮೌಲ್ಯಯುಕ್ತವಾಗಿರೋದೇ ಹೌದು, ಆದರೆ ಸಂಸಾರ ಅಂದರೆ ಇಡೀ ಪ್ರಪಂಚದಲ್ಲೇ ಬಹುಮೌಲ್ಯ